ಮೀನ್ ಸಾರು ಮಾಡ್ಲಿಕ್ಕೆ ಮಸಾಲೆ ಏನು ಹಾಕಿದ್ರಿ ಇದಕ್ಕೆ? ಅದಕ್ಕೆ ಕಾಯಿ, ಮೆಣಸು, ಕೊತ್ತಂಬರಿ, ಅದರ ಕಾಲನ್ನ, ತಲೆಬುಡವನ್ನ, ಬಾಲವನ್ನ ಎಲ್ಲ ತೆಗೆದು ನೀರಲ್ಲಿ, ಶುಚಿಯಾದ ನೀರಲ್ಲಿ ಒಳ್ಳೇದು ಮಾಡಿ ತೊಳ್ಕೊಂಡು ಖಾನೆ ಕೆ ಲಿಯೆ ಸಾಫ್ ಕರ್ ರಹಾ ಹೈ. ಓಕೆ, ಸೀಗಡಿ ಇದೆಯಲ್ಲ ಸಮುದ್ರ ಸೀಗಡಿ, ತುಂಬಾ ಫ್ರೆಶ್. ನಮ್ಮ ಕಣ್ಣು ಮುಂದೆನೆ ಹಿಡಿದ್ರಲ್ಲ, ಹಿಡಿದು ಕಣ್ಣು ಮುಂದೆನೆ ಒಳ್ಳೆ ಮಸಾಲೆ ಹಾಕಿ ಸಕ್ಕತ್ತಾಗಿ ರೆಡಿ ಮಾಡ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ಕನ್ನಡ ನಾಡಿನ ಕರಾವಳಿ ಡ್ರೈವರ್ ಕಮ್ ಹಲೋ ಇದಾ ಸ್ಟೋರ್ ಚಟ್ಟಿಯಲ್ಲಿ ಎಲ್ಲ ಬರ್ತದಂತ ಇಲ್ಲ ನಾನು ಅಂದ್ರೆ ಈಗ ಇರ್ತದೆ ಯಾವಾಗ ಹೆಣತೆಗೆ ಹೋಗಿ ಈಗ ಇರ್ತೀನಲ್ಲ ಎಲ್ಲರಿಗೂ ಸಹ ಗೊತ್ತು ಗ್ಯಾರಂಟಿ ಇದಲ್ಲ ಅದರಿಂದ ನಾನು ಈಗ ಅಣ್ಣ ಹಿಡಿದಾಯ್ತು ಈಗ ಏನಾಗುತ್ತೆ ಈಶ್ವರ ಈಗ ಚಟ್ಟಿ ತಗೊಳ್ತಾರೆ ಐಸ್ ಹಾಕಿ ಸ್ಟೋರೇಜ್ ಅಲ್ಲಿ ಕ್ಲೀನ್ ಮಾಡಿ ಸ್ಟೋರ್ ಮಾಡ್ತಾರೆ ನೋಡಿ ಓಕೆ ಚೆನ್ನಾಗಿ ಮಾಡ್ತಾರೆ ನೋಡಿ ಹಾಳಾಗದ ಕೆಡದಾಗೆ ತಗೊಳ್ಳಿ ಐಸ್ ಹಾಕಿದಾರೆ ಈಗ ಐಸ್ ಹಾಕಿದಾರೆ ಈಗ ನೋಡಿ ಚೆನ್ನಾಗಿ ಮೊದ್ಲೊಂದು ಹಾಕಿ ಮತ್ತೆ ಐಸ್ ಹಾಕಿ ಬರ್ತಾ ಮೀನ್ ಕೂಡ ಹಾಕ್ಬಿಟ್ಟಿದ್ದಾರೆ ಕ್ಲೀನ್ ಮಾಡಿ ಹಾಕ್ತಾರೆ ಒಳ್ಳೆ ಈಗ ಆಗ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿದೆ ಜೀವ ಜೀವ ಮೀನು ಇನ್ನು ಜೀವ ಇದೆ ಎಲ್ಲ ಜೀವ ಇದೆ ನಮ್ಮ ಫ್ರೆಶ್ ಮೀನು ಫ್ರೆಶ್ ಕೊಡೋದು ಓಕೆ ಮಾಡ್ಕೊಂಡು ಚೆನ್ನಾಗಿ ಐಸ್ ಮತ್ತೆ ಇದಾಕಿ ಕಡದಾಗಿ ಸಣ್ಣ ತನಕಿತ್ತು ಸಂಜೆಗೆ ಎಲ್ಲ ಕೊಡ್ಬಿಡ್ತಾರೆ ಅಲ್ಲಿ ನೋಡಿ ಐಸ್ ಸ್ಟೋರೇಜ್ ಅಲ್ಲಿ ಐಸ್ ಹುಡಿ ಮಾಡಿ ಅದಕ್ಕೆ ಹಾಕ್ತಾರೆ ಅದು ಬರುವಾಗ ಒಂದು 30 ಬ್ಲಾಕ್ ಅನ್ನು ಹಾಕೊಂಡು ಬರ್ತಾರೆ ಒಂದ್ ದಿವಸ ಆಗುತ್ತೆ ಈಶ್ವರಣ್ಣ ಈ ಐಸ್ ಇದೆಯಲ್ಲ ಇದು ಒಳ್ಳೆ ಐಸ ಪ್ಯೂರ ಪರವಾಗಿಲ್ಲ ಯಾಕಂದ್ರೆ ಹುಡಿ ಮಾಡುವಾಗ ಹುಡಿ ಹಾಕ್ಬೇಕು ಈಗ ಈ ತರ ಆದ್ರೆ ಮಾತ್ರ ಒಳ್ಳೆ ಐಸ್ ನಾನು ನಿನ್ನೆ ಹೇಳಿದಲ್ಲ ಐಸ್ ಬ್ಯಾಂಡ್ ಅಲ್ಲಿ ಈ ತರ ಐಸ್ ಗೆ ಮಾತ್ರ ಒಳ್ಳೆ ಇರುತ್ತೆ ಈ ಗಟ್ಟಿ ಆದ್ರೆ ಒಡಿಲಿಕ್ಕೆ ಬರುದಿಲ್ಲ ಅದಕ್ಕೆ ಸಾಲ್ಟ್ ಉಪ್ಪು ಉಪ್ಪು ಆಗಿ ಜಾಸ್ತಿ ನೀರು ಹಾಕಿದ್ರೆ ಗಟ್ಟಿ ಆಗ್ತದೆ ಅದು ಉಪ್ಪಿನಂಶ ಇರಬಾರ್ದು ಪ್ಯೂರ್ ವಾಟರ್ ನೀನ ಕುಡಿಯೋದು ಇಲ್ಲ ಡ್ರಿಂಕಿಂಗ್ ವಾಟರ್ ಆದ್ರೆ ಕ್ರೌಡ್ ಕುಡಿ ಆಗ್ತದೆ ಅಲ್ಲೋ ತೆಗಿಲಿಕ್ಕೆ ಬರ್ತದೆ ಇಲ್ಲ ತೆಗೆಣ ತೆಗೆಣ ನಾನು ಇದು ಇದು ನೋಡಿ ಈ ತರ ಇದ್ರೆ ಒಳ್ಳೆ ಐಸ್ ಒಳ್ಳೆ ಐಸ್ ಶುದ್ಧ ಕುಡಿಯೋ ನೀರಲ್ಲಿ ಮಾಡ್ಬೇಕು ನಿನ್ನೆ ಐಸ್ ಬ್ಯಾಂಡ್ ಅಲ್ಲಿ ನಾನು ತೋರಿಸಿದೆಯಲ್ಲ ಅದೇ ತರ ಎಷ್ಟು ಚೆನ್ನಾಗಿರ್ತದೆ ನೋಡಿ ಅದೇ ಐಸ್ ಬ್ಯಾಂಡ್ ಶೀತಲ್ದ ನಮ್ಮ
ಸ್ನೇಹಿತರು ಈಶ್ವರ್ ಮಲ್ಪೆ ಅವರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಮಸಾಲೆ ಏನ್ ಮಸಾಲೆ? ಮೀನ್ ಮಸಾಲೆ. ಮೀನ್ ಮಸಾಲೆ? ಮೀನ್ ಸಾರು ಮಾಡ್ಲಿಕ್ಕೆ ಮಸಾಲೆ. ಏನ್ ಹಾಕಿದ್ರಿ ಇದಕ್ಕೆ? ಅದಕ್ಕೆ ಕಾಯಿ, ಮೆಣಸು, ಕೊತ್ತಂಬರಿ ಎಲ್ಲ ಹಾಕಿದೆ. ಶುಂಠಿ, ಸಣ್ಣ ಪುಡಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸಾಲೆ ಅರ್ದಿದ್ದು. ಎರಡು ಕೆ ಜಿ ಉಂಟು. ಎರಡು ಕೆ ಜಿ ಉಂಟು? ಎರಡು ಕೆ ಜಿ ಉಂಟು. ಅದನ್ನೀಗ ಕರಡಿ ಸಾರು ಮಾಡಿ ಮೀನ್ ಹಾಕಿ ಸಾರು ಮಾಡು. ಅಷ್ಟೇ ಅಷ್ಟೇ. ಸಿಗಡಿ ಸರ? ಸಿಗಡಿ ಸರ್. ಹುಡುಗರೆಲ್ಲ ಸಿಗಡಿ ಬಿಡಿಸ್ತಾ ಇದ್ದಾರೆ. ಹಾ, ಹುಡುಗರು. ಅದನ್ನ ಈ ಸಾರು ಕುದಿಯುವಾಗ ನಾಕಿ ಮತ್ತೆ ಬೆಂದ ತಕ್ಷಣ ತೆಗೆಯು. ಓಕೆ. ಎಷ್ಟು ಕೆಜಿ ಸಿಗಡಿ ಹಾಕ್ತಾ ಇದ್ರಿ? ಸಿಗಡಿ ಅಂದಾಜಿಲ್ಲ, ಒಂದು ಸಾಧಾರಣ ಎಷ್ಟು ಜನಕ್ಕೆ ಒಂದು ಸ್ವಲ್ಪ ಅಷ್ಟೇ. ಹತ್ತೊದ್ನೈದು ಕೆ ಜಿ? ಹದಿನೈದು ಕೆ ಜಿ ಇಲ್ಲ, ಏನೋ ನಾಲ್ಕು ಕೆ ಜಿ ಒಳಗೆ ಒಳ್ಳೆ ಇದೆ ನೋಡಿ. ಸ್ವಲ್ಪ ಅಡಿಗೆ ರೆಡಿ. ಈಗ ಅಡಿಗೆ ಅನ್ನ ಊಟ ಮಾಡೋಕೆ ಬೆಲೆ ಕೆಲಸ ಎಲ್ಲ ಆಯ್ತು, ಎಲ್ಲ ಸುಸ್ತಾಗಿದ್ದಾರೆ. ಸ್ವಲ್ಪ ಎಲ್ಲ ನೀರೆಲ್ಲ ಕುಡ್ಕೊಂಡೆಲ್ಲ ಅಲ್ಲೆಲ್ಲ ಮೀನ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಸಿಕ್ಕಿರೋದು ನಮಗೆ ಸಿಗಡಿ ಮಾತ್ರ. ಇವಾಗ ನಾವೇನಂದ್ರೆ ಅದರಲ್ಲಿ ಬೆಲೆ ಬಾಳೋ ವಸ್ತಾದ್ರೂ ಮಾಲಕರು ಏನು ಮಾಡ್ತೇವೆ ಅಂದರೆ, ದುಡ್ದವರಿಗೆ ತಿನ್ನಲಿಕ್ಕೆ ಯಾವುದೇ ಮೀನಾಗಲಿ, ಬೆಲೆ ಬಾಳೋ ಮೀನಾಗಲಿ, ಯಾವುದೇ ಆಗಲಿ, ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅನ್ನುವಂಥದ್ದು ನಾವೇನು ಅದಕ್ಕೆ ಕಂಡೀಷನ್ ಆಗ್ತಾ ಇಲ್ಲ. ಅವ್ರಿಗೇನು ಬೇಕು ಅದನ್ನು ನೀವು ಮಾಡಿ ಅಂತ ಹೇಳ್ತೇವೆ. ನಮ್ಮ ಕಾರ್ಮಿಕರೆಲ್ಲ ಕೂತ್ಕೊಂಡೀಗ ಒಂದು ಹತ್ತು ಹನ್ನೆರಡು ಕೆ ಜಿ ಸಿಗಡಿಯನ್ನು ಕ್ಲೀನ್ ಎಲ್ಲ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ. ಅದರ ಕಾಲನ್ನು, ತಲೆಬುಡವನ್ನು, ಬಾಲವನ್ನು ಎಲ್ಲ ತೆಗೆದು ನೀರಲ್ಲಿ, ಶುಚಿಯಾದ ನೀರಲ್ಲಿ ಒಳ್ಳೇದು ಮಾಡಿ ತೊಳ್ಕೊಂಡು, ಇದು ನಾವು ಮನೆಯಲ್ಲಿ ಮಾಡಿರುವಂಥ ಮಸಾಲೆಗಳು, ಮನೆಯಲ್ಲಿ ಮಾಡಿಕೊಂಡಿರುವ ಮಸಾಲೆಗಳು. ಅದಕ್ಕೆ ಮೆಣಸು, ಜೀರಿಗೆ, ಮೆಂತೆ, ಸಾಸಿವೆ, ಕಾಳುಮೆಣಸು, ಈರುಳ್ಳಿ, ಮತ್ತು ಟರ್ಮರಿಕ್ ಪೌಡರ್, ಹಳದಿ ಪೌಡ್ರು, ಇದನ್ನೆಲ್ಲ ಹಾಕಿ ಅದನ್ನು ತೆಂಗಿನಕಾಯಿ ತುರಿಯನ್ನು ಅರೆದು ಕಲ್ಲೊಳಗೆ ಹಾಕಿ ಮಸಾಲೆಯನ್ನು ಅರಿಯುವಂಥದ್ದು. ಕೆಲವು ಇವಾಗೆಲ್ಲ ಮಿಕ್ಸಿಯಲ್ಲೆಲ್ಲ ದೊಡ್ಡ ಕಲ್ಲುಗಳು ಬರ್ತವೆ, ಹೋಟೆಲಲ್ಲೆಲ್ಲ ಮಸಾಲೆ ಮಾಡುವಂಥ ಕಲ್ಲುಗಳಿರ್ತವೆ. ಅದಕ್ಕೆ ಕೆ ಜಿ ಗಟ್ಟಲೆ ನಾವು ಹಾಕ್ತೇವೆ. ಒಂದೊಂದು ಬೋಟಿಗೆ ಕಡಿಮೆ ಅಂದರೆ ಒಂದು 4 ದಿನಕ್ಕೆ 5 ದಿನಕ್ಕೆ 12 ಕೆ ಜಿ 14 ಕೆ ಜಿ, ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಊಟಕ್ಕೆಲ್ಲ ಒಂದು ಹೊತ್ತಿಗೆ 2.5 ಕೆ ಜಿ ಮಸಾಲೆ ಬೇಕು. ಕೆಜಿಗೆ 400 ರೂಪಾಯಲ್ಲಿ ತರ್ತೇವೆ ನಾವು. 2 ಕೆ ಜಿಗೆ 400 ರೂಪಾಯಿ, 2 ಕೆ ಜಿಗೆ 400 ರೂಪಾಯಿ ಮಸಾಲೆ 2 ಕೆ ಜಿಗೆ. ಇಂಥ ಮಸಾಲೆಗೆ ಇಲ್ಲಿ ಪುನಃ ಇದನ್ನೇ ಅಡುಗೆ ತಯಾರು ಮಾಡುವವರು ನಮ್ಮಲ್ಲಿ ಕೆಲವರಲ್ಲಿ ಭಂಡಾರಿ ಅಂತ ಹೇಳ್ತೇವೆ. ಕೆಲವು ಬೋಟ್ಗಳು ನಾವು ಇದರಲ್ಲಿ ಭಂಡಾರಿಗಳಲ್ಲ, ಇದ್ದವರೇ ಒಂದು ದಿನಕ್ಕೆ 3 ಜನ ಅಡುಗೆ ಮಾಡುವಂಥ ವ್ಯವಸ್ಥೆ ಎಲ್ಲ ಅವರೇ ಮಾಡ್ಕೊಳ್ಬೇಕು, ಎಲ್ಲ ಮಾಡಬೇಕು. ಊಟ ಮಾಡುವಾಗ ಎಲ್ಲರೂ ಕೂಡ ಹಾಗೆ ಅವರವರ ಬಟ್ಟಲಲ್ಲಿ ಪ್ಲೇಟಲ್ಲಿ ಅನ್ನವನ್ನು ಹಾಕ್ಕೊಂಡು ಅವರೇ ಹೋಗುವಂಥದ್ದು. ಈ ಮಡಿಕೆಯಲ್ಲಿ ಅನ್ನ ಆಗಿದೆ, ಅನ್ನ ರೆಡಿ ಮಾಡಿದ್ದಾರೆ, ಇಲ್ಲಿ ಅನ್ನ ರೆಡಿ ಮಾಡಿದ್ದಾರೆ. ಈ ಅನ್ನದನ್ನು ರೆಡಿ ಮಾಡಿಕೊಂಡು ನಾವು ಈ ಥರ ಇಟ್ಕೊಂಡಿದ್ದೇವೆ. ಇದರಲ್ಲಿ ಬೇಕಾದಷ್ಟು ನಮಗೆ ಎಷ್ಟು ಬೇಕು ಒಬ್ಬರೊಬ್ಬರಿಗೆ, ಕೆಲವರು ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ, ಕೆಲವರು ಸ್ವಲ್ಪ ಕಡಿಮೆ ಊಟ ಮಾಡ್ತಾರೆ ಮೆಲ್ಲ. ಈ ಅನ್ನವನ್ನು ಈ ಥರ ಸೌಂಟಿದೆ ಈ ಥರ ಮಾಡ್ಕೊಂಡಿದ್ದೇವೆ ನಾವು. ಬಿಸಿತ ಆಗ್ತದೆ ಅಂತೇಳಿ ಇದಕ್ಕೆ ಬಿದಿರಿನ ಇದನ್ನು ಕಟ್ಕೊಂಡಿದ್ದೇವೆ. ಇದರಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕನ್ನ ಅದನ್ನು ಈ ಬಟ್ಲಿಗೆ ಹಾಕೊಳ್ಳುವಂಥದ್ದು, ಬಟ್ಲಿಗೆ ಹಾಕೊಳ್ಳುವಂಥದ್ದು ಅನ್ನ ಬಟ್ಲಿಗೆ ಹಾಕೊಳ್ಳುವಂಥದ್ದು. ಮೀನನ್ನು ಮಸಾಲೆಯನ್ನು ಲಾಯಕ್ಕೆ ಈ ಸ್ಟವನ್ನು ಹಚ್ಚಿ ಸ್ಟವಲ್ಲಿ ಉರಿಸಿ ಕುದಿಸಿ ಬಬ್ಬಲ್ ಬಂದ ನಂತರ ಅದರ ಮಸಾಲೆಯ ವಾಸನೆಗಳು ಹೋದ ನಂತರ ಶುಚಿಯಾಗಿಸಿದಂಥ ಸಿಗಡಿಯನ್ನು ಇದರೊಳಗೆ ಹಾಕಿ ನಾವು ಬೇಯಿಸ್ತೇವೆ. ಬೇಯಿಸುವಾಗ ಎಷ್ಟು ಬೇಯಿಸಬೇಕನ್ನುವಂಥದ್ದು ಕೂಡ ಅಂದಾಜು ಇರ್ತದೆ. ಅದನ್ನು ನೋಡುವಂಥದ್ದಲ್ಲ, ತಿಂದು ನೋಡುವಂಥದ್ದಲ್ಲ, ಎಷ್ಟು ಬೆಂದಾದ್ರೂ ಕೂಡಲೇ ನಮಗೆ ಸಾಕನ್ನುವಂಥದ್ದಷ್ಟು ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ತೇವೆ. ಕೆಲವರು ಸ್ವಲ್ಪ ಹಸಿವಾದವರು ಆಗತಾನೆ ಹಾಕ್ಕೊಂಡು ಊಟ ಮಾಡ್ತಾರೆ. ಶುಚಿಯಾಗಿ ಇದ್ದಂಥ ಅಡುಗೆ ರುಚಿಯಾಗಿರಬೇಕಂದ್ರೆ ನನ್ನ ಪ್ರಕಾರ ಮೀನನ್ನು ಕುದಿಸಿದ ಮೀನನ್ನು ಆ ಪಾತ್ರೆಯಲ್ಲಿ ಒಂದು 15 ನಿಮಿಷ 20 ನಿಮಿಷ ಅದೇ ಥರ ಮುಚ್ಚಿ ನಾವು ಬಿಡಬೇಕು. ಆವಾಗ ಅದರಲ್ಲಿರುವ ಮಸಾಲೆಗಳ ಟೇಸ್ಟ್ಗಳನ್ನೆಲ್ಲ ಮೀನುಗಳು ಹೇಳ್ಕೊಳ್ತವೆ. ಉಪ್ಪು, ಖಾರ, ಹುಳಿ, ಮೆಣಸು ಇದೆಲ್ಲ ಶೇಖರಣೆ ಆಗಿ ಆಮೇಲೆ ನಮಗೊಂದು 1/2 ಗಂಟೆ 1/2 ತಾಸು ಬಿಟ್ಟು ತಿನ್ನಲಿಕ್ಕೆ ಭಾಳ ರುಚಿಯಾಗಿರ್ತದೆ. ಕೆಲವರಿಗೆ ಅಂದರೆ ಹಸಿವು ಸ್ವಲ್ಪ ಜಾಸ್ತಿ ಆಗ್ತದೆ ಅಂದರೆ ಬೆಂದು ಕೂಡಲೇ ಅವರು ಹಾಕ್ಕೊಂಡು ಊಟ ಮಾಡ್ತಾರೆ. ಆವಾಗೂ ಕೂಡ ರುಚಿ ಇರ್ತದೆ, ಬಟ್ ನನ್ನ ಪ್ರಕಾರ, ನನಗೆ ಗೊತ್ತಿದ್ದ ಪ್ರಕಾರ, 1/2 ಗಂಟೆ ಬಿಟ್ಟು ಅದನ್ನು ಊಟ ಮಾಡಿದರೆ ರುಚಿಯಾದ ಅಡುಗೆಯ ಭೋಜನ ನಮ್ಮ ಬೋಟಲ್ಲಿ ಎಲ್ಲರಿಗೂ ಇದೆ. ನಮಗೆ ಮಾತ್ರ ಅಲ್ಲ, ಕಾರ್ಮಿಕರಿಗೆ ಮಾತ್ರ ಅಲ್ಲ, ನಿಮ್ಮಂಥ ಬಂದವರು, ನಮ್ಮ ಗೆಳತಿಯರು, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ
ಊಟದ ವ್ಯವಸ್ಥೆಯನ್ನ ಮೊದಲು ನಾವು ಬಂದವರಿಗೆ ನಂತರ ಇದ್ದವರಿಗೆ ಮಾಡ್ಕೊಳ್ಳುವಂತ ವ್ಯವಸ್ಥೆ ನಮ್ಮ. ಈಗ ಎಷ್ಟಾಗ್ತೀನಿ ಅಡಿಗೆ ಯಾಕೆ ಇನ್ನೊಂದು 10 ನಿಮಿಷ ತಪ್ಪಿದ್ರೆ ಒಂದು ಕಾಲು ಗಂಟೆಯಲ್ಲಿ ಎಲ್ಲ ರೆಡಿ ಆಗುತ್ತೆ. ಕಾಲು ಗಂಟೆ ಅದು ಹಾಗೆ ತಣ್ಣಗೆ ಹಾಕಿ ಒಂದು ಕಾಲು ಗಂಟೆ ಅರ್ಧ ಗಂಟೆಯಲ್ಲಿ ಊಟ ರೆಡಿ ಊಟ ಆಗುತ್ತೆ. ನಾನು ಮತ್ತೆ ನಮ್ಮ ಕೃಷ್ಣ ಸರ್ ಇಬ್ರು ಇನ್ನು ಅರ್ಧ ಗಂಟೆಯಲ್ಲಿ ಬಟ್ಲಲ್ಲಿ ಅನ್ನ ಹಾಕೊಂಡು ತಿಂತೀವಿ. ಬಟ್ಲಲ್ಲಿ ಅನ್ನ ತಟ್ಟೆಯಲ್ಲಿ ಸಾಂಬಾರು ಚಟ್ಲಿ ಸಾಂಬಾರು ಸಿಗಡಿ ಸಾಂಬಾರು ಒಳ್ಳೆ ಪದಾರ್ಥ ಒಳ್ಳೆ ರುಚಿಯಾಗಿ ಬೇಯಿಸಿದಂತ ಅನ್ನವನ್ನ ರುಚಿಯಾದ ಭೋಜನವನ್ನ ಅರ್ಧ ಸಾಸಿ ನಾವು ಈ ಬೋಟಲ್ಲಿ ಮಾಡ್ತೇವೆ. ಅಣ್ಣ ಏನಣ್ಣ ಇದು ಅಣ್ಣ ವಾಟ್ ಇಸ್ ಏನಿದು ಹಿಂದಿ ಮೇ ಕ್ಯಾ ಹೈ ಭಾಯಿ ಯೆ ಸಬ್ ಓಕೆ क्या कर रहे हैं आप हाँ भाई क्या कर रहे तुम बोलो खाने के लिए साफ कर रहा है ओके ऐसा डाल नहीं डाल सकता ऐसा ही नहीं डाल सकता क्लीन करना पड़ता है साफ करना पड़ता है कैसा ऐसे ही और बड़ा वाला को अब पूरा साफ करना पड़ता है ये छोटा इसलिए मुंडी और ये इसे साइड का कट करते हैं एक पहले से कर दिखाइए मुझे हाँ ऐसे करना पड़ता है उसको ऐसे करता है ऐसे करता है उसका पाव हाँ पाव नहीं चाहिए नहीं क्यों से नहीं चाहिए उसमें खाने से पेट खराब होता है पेट खराब होता है हाँ गर्म हो जाता है संडा जाता है किट 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 करके पतला हो जाता है लूज मोशन लूज मोशन होता है इसका पाव का खाने से हाँ पाव इसके ऊपर का खाने से हाँ हाँ क्लीन करके खाना पड़ता है ऐसा क्या हाँ अच्छा कितना केजी है इधर इधर 6 केजी दिया था 6 केजी हाँ 6 केजी में हो जाएगा सभी लोग का सभी लोग को एक टाइम के लिए अभी के लिए हाँ दो तो रात को अलग बनाएगा और एक बनाएगा हाँ ये तो अभी के लिए है ना ये वन टाइम के लिए वन द टाइम के स्टो हाँ। आप कहाँ से उड़ीसा से उड़ीसा से हाँ इधर क्यों इधर ऐसे काम करने के लिए उधर भी समुद्र है ना समुद्र हम लोग तरफ है जो मछली नहीं मिलता है पैसा थोड़ा काम मिलता है इसलिए इधर हम लाते हैं काम करने के लिए कितना साल से है इधर इधर मेरा हो गया 12 साल हो गया 12 साल हाँ 2012 से आया है और अभी लोग लड़का लोग 1 साल 2 साल होता है कनाडा बोलते हैं कनाडा बड़ोदा 12 वर्ष आयु कन्नड नहीं कलता 12 साल हो गया क्यों कन्नड नहीं सीखा सीखो आपको ओ क्या बोलते हैं हम अच्छे दोस्त बनाएंगे ओ कन्नड मामा लोग हम लोग को हिंदी बोलने सीख बोलता है हम लोग कन्नड बोलते हैं तो हिंदी बोलता है कन्नड मदर सी ना कन्नड मदर सी मेरे कन्नड कलित रहते हैं कन्नड दोस्त नहीं यार इल्वा यार इल्ला कन्नड दोरो यार इल्ला यार हिंदी 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 ये वाला कन्नड कलसी ತುಂಬಾ ಕಷ್ಟ ನಿಮಗೆ ತುಂಬಾ ಕಷ್ಟ ಆಗುತ್ತೆ ಬಹುತ್ ಮುಶ್ಕಿಲ್ ಕಾಮ್ ಮುಶ್ಕಿಲ್ ಅಭಿ ತೋ ಜಲ್ದಿ ಹುವಾ ಮಸಿ ಕೋ ಕಾಮ್ ಹುವಾ ತಾ ನಾ ಜಲ್ದಿ ಹುವಾ ತೋ ಮಸಿ ಜ್ಯಾದಾ ಲಾನ್ಸೆ ಬಹುತ್ ಕಷ್ಟ ಲಗತಾ ಹೈ ಲೇಟ್ ಹೋತಾ ಹೈ ಟೈಟ್ ಲಗತಾ ಹೈ ಕಿಸಿ ಲೇ ಹಾತ್ ಫೋಕಾ ಫೋಕಾ ಇಸೆ ಕಟ್ ಹೋ ಜಾತಾ ಹೈ ಬಹುತ್ ಮೆಹನತ್ ಲಗತಾ ಹೈ ಹವಾ ತಾ ತೋ ಠೀಕ್ ಹವಾ ನೀ ರಹನೆ ಸೇ ಇಸೆ ಓ ಕೇರಿಯರ್ ಹೈ ಕೇರಿಯರ್ ಆನೆ ಸೇ ಥೋಡಾ ಸೀಧಾ ಕರತಾ ಹೈ ತೋ ಜಲ್ದಿ ಆತಾ ಹೈ ಜಾಲ ತೋ ಬಹುತ್ ಲೇಟ್ ಮೇ ಆತಾ ಹೈ थैंक यू ये क्या ये बोलते हैं हम लोग हिंदी में झार बोलते हैं हम लोग झार बोलते हैं कन्नड़ में तोजी 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 कन्नड़ में तोजी बोलते हैं ऑक्टोपस जेली जेली फिश हाँ ये लगता है तो किट 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 करता है ओहो करीते हाँ इसलिए पूरा पैंट पैंट पड़ता है आँख लगने से खराब हो जाता है तो ये फिश है हाँ तो मीन अंत है ये मीन हम गड़िया को ಒಳ್ಳೆ ಜಲ್ಲಿ ಇದ್ದಂಗಿದೆ ಓಕೆ
ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ